ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಅಂದಾದರ್ಬಾರಿದು. ಡಿಸಿಎಂ ಕಚೇರಿ ನವೀಕರಣಕ್ಕೆ ಜನರ ತೆರಿಗೆ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ವಿಧಾನಸೌಧದಲ್ಲಿರುವ ಡಿಸಿಎಂ ಕಚೇರಿ ನವೀಕರಣಕ್ಕೆ ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಲಾಗಿದೆ. ಪರಮೇಶ್ವರ್ ಕಚೇರಿ ನವೀಕರಣಕ್ಕೆ ಬರೋಬ್ಬರಿ 70 ಲಕ್ಷವನ್ನ ವ್ಯಯಿಸಲಾಗಿದೆ. ಮಾಹಿತಿ ಹಕ್ಕು ಕಾಯ್ದೆ ಅಡಿಯಿಂದ ಈ ಒಂದು ಮಾಹಿತಿ ಬಹಿರಂಗವಾಗಿರುವಂತದ್ದು. ವಿಧಾನಸೌಧದಲ್ಲಿ ಮತ್ತೆ ತೆರಿಗೆದಾರರ ಹಣವನ್ನ ದುರ್ಬಳಕೆ ಮಾಡೋ ಖಯಾಲಿ ಆರಂಭ ಆಗಿದೆ. ಡಿಸಿಎಂ ಪರಮೇಶ್ವರ್ ಅವರಿಗೆ ವಿಧಾನಸೌಧದಲ್ಲಿ ನೀಡಿರುವಂತಹ 327 ಮತ್ತು 328 ಎರಡೂ ಕೊಠಡಿಗಳ ನವೀಕರಣಕ್ಕಾಗಿ ಸೂಚಿಸಿದ್ರು. ಕೂಡಲೇ ಆ ಒಂದು ಕೊಠಡಿಯನ್ನ ನವೀಕರಿಸುವಂತೆ ಆರ್ಥಿಕ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಪಿಎನ್ ಕೃಷ್ಣಮೂರ್ತಿ ಈ ಸಂಬಂಧ ಅಧಿಸೂಚನೆಯನ್ನ ಹೊರಡಿಸಿದ್ರು. ಇನ್ನು ಹಾಗೆ ನವೀಕರಣಕ್ಕಾಗಿ ಇಲ್ಲಿ 70 ಲಕ್ಷ ಹಣವನ್ನ ವ್ಯಯಿಸಲಾಗಿದೆ. ಸಾರ್ವಜನಿಕರ ತೆರಿಗೆ ಹಣವನ್ನ ಇಲ್ಲಿ ಪೋಲು ಮಾಡಲಾಗಿದೆ, ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ವಿಧಾನಸೌಧದಲ್ಲಿ ಪದೇ ಪದೇ ನವೀಕರಣದ ಹೆಸರಿನಲ್ಲಿ ಈ ರೀತಿಯಾಗಿ ಲಕ್ಷಾಂತರ ರೂಪಾಯಿ ಹಣವನ್ನ ವ್ಯಯ ಮಾಡಲಾಗ್ತಿದ್ದು ಇದಕ್ಕೆ ಕಡಿವಾಣ ಬೀಳೋದಾದ್ರೂ ಯಾವಾಗ ಅನ್ನುವಂತ ಪ್ರಶ್ನೆ ಇದೀಗ ಸದ್ಯ ಉದ್ಭವ ಆಗಿರುವಂಥದ್ದು. ವಿಧಾನಸೌಧದಲ್ಲಿ ಮತ್ತೆ ತೆರಿಗೆದಾರರ ಹಣವನ್ನ ಇಲ್ಲಿ ದುರ್ಬಳಕೆ ಮಾಡುವಂತಹ ಖಯಾಲಿ ಶುರುವಾಗಿದೆ. ಯಾಕಂತಂದ್ರೆ ಡಿಸಿಎಂ ಪರಮೇಶ್ವರ್ ಅವರಿಗೆ ವಿಧಾನಸೌಧದಲ್ಲಿ ನೀಡಿರುವಂತಹ 327 ಹಾಗೆ 328 ಎರಡು 327 ಹಾಗೆ 328 ಎರಡು ಕೊಠಡಿಗಳ ನವೀಕರಣಕ್ಕಾಗಿ ಸೂಚಿಸಿದ್ರು. ಇನ್ನು ಕೂಡಲೇ ಆ ಒಂದು ಕೊಠಡಿಯ ನವೀಕರಿಸುವಂತೆ ಆರ್ಥಿಕ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಪಿಎನ್ ಕೃಷ್ಣಮೂರ್ತಿ ಈ ಸಂಬಂಧ ಅವರು ಅಧಿಸೂಚನೆಯನ್ನ ಹೊರಡಿಸಿದ್ರು. ಹಾಗೇನೆ ಇಲ್ಲಿ ಆ ಒಂದು ಎರಡು ಕೊಠಡಿಗಳ ನವೀಕರಣಕ್ಕಾಗಿ ಸುಮಾರು 70 ಲಕ್ಷ ಹಣವನ್ನ ವ್ಯಯ ಮಾಡಲಾಗ್ತಿದ್ದು ಸಾರ್ವಜನಿಕರ ತೆರಿಗೆ ಹಣವನ್ನ ಇಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಜೊತೆಗೆ ಇದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಸದ್ಯ ಕಾಡ್ತಾ ಇದೆ.